ಕಾವೇರಿ ಜಲಾನಯನ ವ್ಯಾಪ್ತಿಗೆ ಬರುವ ಕಬಿನಿ ಜಲಾಶಯ ಭರ್ತಿಯಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಬಾಗಿನ ಅರ್ಪಿಸಿದರು. ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರಾದ ಡಾ ಎಚ್ಸಿ ಮಹದೇವಪ್ಪ, ಕೆ ವೆಂಕಟೇಶ್, ಶಾಸಕರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯದಲ್ಲಿ ಈ ವರ್ಷ ವಾಡಿಕೆಗಿಂತ ಶೇಕಡ 30%ರಷ್ಟು ಹೆಚ್ಚು ಮಳೆಯಾಗಿದೆ. ಹೀಗಾಗಿ ಕಾವೇರಿ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಕೆಆರ್ಎಸ್, ಕಬಿನಿ, ಹೇಮಾವತಿ, ಹಾರಂಗಿ ಜಲಾಶಯಗಳು ಭರ್ತಿಯಾಗಿವೆ. ಕಬಿನಿ ಜಲಾಶಯದಿಂದ ಸುಮಾರು 1,30,000 ಹೆಕ್ಟೇರ್ ಪ್ರದೇಶದಲ್ಲಿ ನೀರಾವರಿ ಸೌಲಭ್ಯ ಕಲ್ಪಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. ಕಾವೇರಿ ಜಲಾನಯನ ಪ್ರದೇಶದ ಜಲಾಶಯಗಳ ಜೊತೆಗೆ ಕೃಷ್ಣಾ ಜಲಾನಯನ ಪ್ರದೇಶದ ಜಲಾಶಯಗಳು ಭರ್ತಿಯಾಗಿವೆ. ಇದರಿಂದಾಗಿ ರೈತರ ಮುಖದಲ್ಲಿ ಹರ್ಷ ಮೂಡಿದ್ದು ನಾಡಿನ ಸಮೃದ್ಧಿಗೂ ಸಹಕಾರಿಯಾಗಲಿದೆ. ರಾಜ್ಯದಲ್ಲಿ ಉತ್ತಮ ಮಳೆಯಾದರೆ ನಾಡು ಸಮೃದ್ಧಿಯಾಗಲಿದೆ, ರೈತರಿಗೂ ಅನುಕೂಲವಾಗಲಿದೆ ಎಂದರು. ಈ ಬಾರಿ ಹೆಚ್ಚಿನ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ನೀರಿನ ಸಮಸ್ಯೆ ಬಹುತೇಕ ಬಗೆಹರಿದಿದೆ. ಕಾವೇರಿ ಜಲಾನಯನ ಪ್ರದೇಶದ 4 ಜಲಾಶಯಗಳಿಂದ 114 ಟಿಎಂಸಿ ನೀರು ಸಂಗ್ರಹವಾಗಿದೆ. ಜೂನ್ ಜುಲೈ ತಿಂಗಳಿನಲ್ಲಿ ತಮಿಳುನಾಡಿಗೆ 40 ಟಿಎಂಸಿ ನೀರು ನಿಗದಿಯಂತೆ ಬಿಡಬೇಕಾಗಿತ್ತು, ಆದರೆ ನಾವು 83 ಟಿಎಂಸಿ ನೀರು ಬಿಟ್ಟಿದ್ದೇವೆ ಎಂದು ತಿಳಿಸಿದರು. ಆದರೆ ಅಂತಿಮವಾಗಿ ತೀರ್ಮಾನ ಆಗಿದೆ ಸುಪ್ರೀಂ ಕೋರ್ಟ್ನಿಂದ 177.25 ಟಿಎಂಸಿ ಅವರು ಕೊಡಬೇಕು. ಸೊ ಕಾವೇರಿ ಜಲಾನಯನ ಪ್ರದೇಶದಲ್ಲಿ 4 ಜಲಾಶಯಗಳು ಬರ್ತವೆ. ಒಂದು ಕೆಆರ್ಎಸ್, ಎರಡನೇದು ಕಬಿನಿ, ಮೂರನೇದು ಹೇಮಾವತಿ, ನಾಲ್ಕನೇದು ಹಾರಂಗಿ. ಎಲ್ಲ ಸೇರಿದ್ರೆ 114 ಟಿಎಂಸಿ ನೀರಾಗಲಿದೆ. ಡಿಕೆ ಶಿವಕುಮಾರ್, ಕಪಿಲಾ ನದಿ ರಾಜ್ಯದ ಗೌರವವನ್ನು ಉಳಿಸಿದೆ. ಕಷ್ಟಕಾಲದಲ್ಲಿ ಜಲಾಶಯ ತುಂಬಿದ್ದು ಈ ಪ್ರದೇಶದಲ್ಲಿ ರೈತರ ಬೆಳೆಗಳಿಗೆ ನೀರು ಪೂರೈಸಲು ಸಹಕಾರಿಯಾಗಲಿದೆ ಎಂದರು. ತೀರ್ಪು ಏನು ಬಂದಿತ್ತು ಅದನ್ನ ಕಾಪಾಡಿದೆ. ಈಗ ಬಹಳ ಸಮೃದ್ಧಿಯಾಗಿ ಇವತ್ತು ತುಂಬಿ ಅತಿ ಹೆಚ್ಚು ನೀರು ಎಲ್ಲ ಕಷ್ಟಕಾಲದಲ್ಲೂ ಕೂಡ ಹರಿದಿದೆ. ಅದಕ್ಕೆ ಈ ತಾಯಿಗೆ, ಈ ನದಿಗೆ ನಮ್ಮ ಸರ್ಕಾರದ ಪರವಾಗಿ 1 ಕೋಟಿ ನಮಸ್ಕಾರಗಳು.